ವಿಜಯಪುರ ಜಿಲ್ಲೆಯ ಪ್ರತಿ ತಾಂಡಾದಲ್ಲಿ ಸಂತರ ನಡೆ ತಾಂಡಾದ ಕಡೆ ಎಂಬ ವಿನೂತನ ಜನಜಾಗೃತಿ ಯಾತ್ರೆ ಪ್ರಾರಂಭಿಸಲಾಗಿದೆ. ಇನ್ನು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಮಹಾಸಭಾ ವತಿಯಿಂದ ಜನಜಾಗೃತಿ ಯಾತ್ರೆ ಪ್ರಾರಂಭವಾಗಿದೆ. ಇದರ ಭಾಗವಾಗಿ ವಿಜಯಪುರ ತಾಲೂಕಿನ ಹಂಚಿನಾಳ ಎಲ್ಟಿ ಮೂರರ ತಾಂಡಾದಲ್ಲಿ ಮಾತಾಶ್ರೀ ಸಂತ ಸೇವಾಲಾಲ ಹಾಗೂ ದುರ್ಗಾದೇವಿ ಮಂದಿರದ ಬಳಿ ಬೃಹತ್ ಕಾರ್ಯಕ್ರಮಕ್ಕೆ ಲಿಂಗಸೂರಿನ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು, ಮುರಾರಿ, ಭೀಮ್ಷಿ, ಗೋಪಾಲ, ನಾಗುವ, ಧನಸಿಂಗ, ಬಂಜಾರ ಸಮಾಜದ ಮಹಾರಾಜರು, ರಾಷ್ಟೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ಪ್ರಕಾಶ್ ಚವ್ಹಾಣ್ ಹಾಗೂ ಸಮಾಜದ ಮುಖಂಡರು ದುರ್ಗಾದೇವಿ ಹಾಗೂ ಶ್ರೀ ಸಂತ ಸೇವಾಲಾಲ ಅವರಿಗೆ ಭೋಗವನ್ನು ಅರ್ಪಿಸುವ ಮುಖಾಂತರ ಚಾಲನೆ ನೀಡಿದರು. ಇನ್ನು ಬಂಜಾರ ಸಮಾಜದ ಮುತ್ತೈದೆಯರು ಕಳಶ ಮತ್ತು ಕುಂಭ ಹೊತ್ತು ಸ್ವಾಗತ ಕೋರಿದರೆ ವಿವಿಧ ಸಂಗೀತ ನೃತ್ಯ ತಂಡಗಳು ಭವ್ಯವಾದ ಸ್ವಾಗತವನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ನೂರಾರು ಬಂಜಾರ ಸಮಾಜದ ಮಹಿಳೆಯರು, ಹಿರಿಯರು, ಯುವಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಚವ್ಹಾಣ್ ಅವರಿಗೆ ತಾಂಡಾದ ಹಿರಿಯ ನಾಯಕರು ಹಾಗೂ ಯುವಕರು ಸನ್ಮಾನಿಸಿದರು. ಇದೇ ವೇಳೆ ಮುರಾರಿ ಮಹಾರಾಜ ಸ್ವಾಮೀಜಿಯವರಿಗೆ ಪ್ರಕಾಶ್ ಚವ್ಹಾಣ್ ಹಾಲಿನ ಅಭಿಷೇಕ ಮಾಡಿದರು. ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಡಿ ಆರ್ ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ ಶೇಕಡ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ. ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ, ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಸ್ವ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿಯವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕನ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನ ಫಾಲೋ ಮಾಡಿದೆ. ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ, ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಯಾವಾಗ್ಲೂ ಮಗ ಸಸಿ ಜಗಳನೇ ಆಡ್ತಿದ್ರು, ನಮ್ಗಂತೂ ಒಂದ್ ಪೈಸ ಮರ್ಯಾದೆನು ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು.
ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ, ಆ ದೇವಸ್ಥಾನ ಈ ದೇವಸ್ಥಾನ ಆ ಜ್ಯೋತಿಷ್ಯಾಲ ಈ ಜ್ಯೋತಿಷ್ಯಾಲ ಎಲ್ಲಾ ಕಡೆ ದುಡ್ಡು ಸುರಿದು ಸುರಿದು ಸಾಕಾಯ್ತು ನನ್ಗೂ. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರುಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ದೀವಿ. ಗುರುಜಿ ಅವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶೇಕಡ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ ಆರ್ ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.